ವರ್ಚುವಲ್ ರೇವಣ್ಣ ಇವತ್ತು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಮಾನ ಮರ್ಯಾದೆ ಇದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಇಡೀ ಕುಟುಂಬದಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಅದೇ ರೀತಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರು ಎಲ್ರಿಗೂ ಕೂಡ ಬದ್ಧತೆ ಇರೋದಾಗಿದ್ರೆ ಈಗಲೇ ರಾಜೀನಾಮೆ ಕೊಡಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು. ಅದೇ ರೀತಿ ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ತಂದು ಜನರ ಸಮ್ಮುಖದಲ್ಲಿ, ನ್ಯಾಯಕ್ಕೆ ವ್ಯವಸ್ಥೆಯ ಸಮ್ಮುಖದಲ್ಲಿ ನಿಲ್ಲಿಸಬೇಕಾಗಿತ್ತು. ಇದನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಿ ಅಂತಂದ್ರೆ ಶೇಮ್ ಆನ್ ಯುವರ್ ಪಾರ್ಟ್. ನೀವು ಯಾವುದೇ ರೀತಿ ಪ್ರಜಾಸತ್ತಾತ್ಮಕ ರಾಜಕಾರಣದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಒಬ್ಬ ನೀಚ ವ್ಯಕ್ತಿಯನ್ನ ನನ್ನ ಕುಟುಂಬದವನು ಅಂತ ನಾನೇನಾದ್ರು ಸಮರ್ಥಿಸಿಕೊಳ್ಳೋದಾದ್ರೆ, ನಮ್ಮ ಸಮುದಾಯದವರು ಅಂತ ಸಮರ್ಥಿಸಿಕೊಳ್ಳೋದಾದ್ರೆ, ನಮ್ಮ ರಾಜ್ಯದವರು ಅಂತ ಸಮರ್ಥಿಸಿಕೊಳ್ಳೋದಾದ್ರೆ, ಅಥವಾ ನಮ್ಮ ಜಾತಿ ಧರ್ಮಕ್ಕೆ ಸೇರಿದವರು ಅಂತ ಸಮರ್ಥಿಸಿಕೊಳ್ಳೋದಾದ್ರೆ, ನಮ್ಮ ಧರ್ಮಕ್ಕಾಗ್ಲಿ, ಜಾತಿಗಾಗ್ಲಿ, ಕುಟುಂಬಕ್ಕಾಗ್ಲಿ ಯಾವುದೇ ರೀತಿ ಶ್ರೇಯಸ್ಸು ಹಾಗೂ ಗೌರವ ಬರುವುದಿಲ್ಲ. ನಮ್ಮ ಬಗ್ಗೆ ಜನರು ಮಾತನಾಡುವುದು ಸರ್ವಸಮ್ಮತವಾಗಿಯೇ ಇರುತ್ತೆ. ಆತನನ್ನು ಮೊದಲು ಬಹಿಷ್ಕರಿಸಬೇಕಾದಂತದ್ದು ಕುಟುಂಬದ ಕೆಲಸ ಆಗ್ಬೇಕಾಗಿತ್ತು. ಆ ಕೆಲಸವನ್ನು ಇದುವರೆಗೂ ಮಾಡದಿರೋದಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ. ಇದನ್ನ ಹಿರಿಯರಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೋಸ್ಕರ ಹಗಲು ರಾತ್ರಿ ಬೆವರು ಸುರಿಸಿ ಒಂದು ಪಕ್ಷವನ್ನ ಕಟ್ಟದಂತಹ ಲಕ್ಷಾಂತರ ಜನ ಕಾರ್ಯಕರ್ತರ ಭ್ರಮ ನಿರಸನ ಆಗಿದೆ. ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದೊಳಗೆ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಾಗಿತ್ತು. ಆ ಪಕ್ಷ ಇವತ್ತು ಗೋಳಿ ಪಟವಾಗ್ತಾ ಇರೋದ್ರ ಬಗ್ಗೆ ನನ್ಗೆ ಇವತ್ತು ವಿಷಾದ ಇದೆ, ದುಃಖ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.